ಬಿ ಜೆ ಪಿ ಒಂದು ಮಹಾಮಠ ಉತ್ಸವ ಇದ್ದಾಗೆ ಅದರಲ್ಲಿ ಸಾವಿರಾರು ತಾಯಿ ಹಣ್ಣು ಹೋಗಿರ್ತಾರೆ. ಅದರಲ್ಲಿ ಒಂದು ಹಣ್ಣು ಸೊ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಆಯ್ಕೆ ಮಾಡಿಕೊಡ್ತಾರೆ. ಸಹಜವಾಗಿ ಎಲ್ಲ ಕಾರ್ಯಕರ್ತರಿಗೆ ಏನಾದ್ರು ಖುಷಿ ಆಗ್ತದೆ, ಇಷ್ಟು ಅದೇ ಖುಷಿ ಕಂಡು ರಾಜ್ಯ ಸವಾಲು ತುಂಬ ಇದೆ, ಸಮಯ ಕಡಿಮೆ ಹೇಗೆ ಇದನ್ನು ಅಭ್ಯರ್ಥಿ ನಾನು ಇವತ್ತು ಆದದ್ರಿಂದ ಇವತ್ತಿಂದಾಗಿ ಸವಾಲು ಆರಂಭದಲ್ಲ ಅಥವಾ ಸವಾಲು ಎದುರಿಸಲಿಕ್ಕೆ ಇವತ್ತಿಂದ ಶುರು ಮಾಡುವುದಲ್ಲ. ಪಕ್ಷ ಅನ್ನುವಂಥದ್ದು ನಿರಂತರ ಒಂದು ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ, ಬೆಳೀತಾ ಬರ್ತಾ ಇದೆ. ಆ ಅಳತೆಯಲ್ಲಿ ಇದನ್ನು ನೋಡಬೇಕಾಗ್ತದೆ. 20 ದಿವಸದಲ್ಲಿ ಪಕ್ಷ ರೆಡಿ ಆಗುದಲ್ಲ, ಅಭ್ಯರ್ಥಿಯನ್ನು ಗುರುತಿಸಿದ 20 ದಿವಸ ಪಕ್ಷ ಅಭ್ಯರ್ಥಿ ರೆಡಿ ಆದರೆ ಮಾತ್ರ ಕೆಲಸ ಆರಂಭ ಮಾಡಿದ್ದಲ್ಲ, ನಿರಂತರ ಮಾಡ್ತಾ ಬರ್ತಾ ಇದೆ. ಒಂದು ಚುನಾವಣೆ, ಮತ್ತೊಂದು ಚುನಾವಣೆ, ಮೊದಲೊಂದು ಚುನಾವಣೆ, ನಿರಂತರ ಕೆಲಸ ಆಗ್ತಾ ಇದೆ. ಕಾರ್ಯಕರ್ತರು ಗ್ರೌಂಡಲ್ಲಿ ಅವರವರ ಬೂತಲ್ಲಿ ಅವರವರ ಗ್ರಾಮದಲ್ಲಿ ಅದೇನು ಮಾಡಬೇಕು ಸಮಾಜ ಸೇವೆ ಅದನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಸ್ಪಂದನೆ ಕೊಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಅವರ ಆಧಾರದ ಮೇಲೆ ಗೆಲ್ಲುವುದಾದ್ರಿಂದ ಚುನಾವಣೆ ಅಭ್ಯರ್ಥಿ ಅನ್ನುವಂಥದ್ದು ಇವತ್ತು ಆರಂಭ ಆದ್ದರಿಂದ ಯಾವುದೇ ಹೋರಾಟ ಅನ್ನುವಂಥದ್ದು ವ್ಯತ್ಯಾಸ ಆಗ್ತದೆ. ಉಳಿದೆಲ್ಲವೂ ಬಿ ಜೆ ಪಿಯ ಹೋರಾಟ ಆಗಿರೋದ್ರಿಂದ ಇದರಲ್ಲಿ ಏನು ಸಮಸ್ಯೆ ಆಗುವುದಿಲ್ಲ. ಆಕಾಂಕ್ಷೆಗಳು ತುಂಬ ಜನ ಇದ್ದರು, ಅಲ್ಲಿ ಶಾಸಕರು ಪ್ರಬಲ ಆಕಾಂಕ್ಷೆ ಇದ್ದರು, ಸ್ವಲ್ಪ ಅಸಮಾಧಾನವನ್ನು ತೀವ್ರವಾಗಿಯೇ ಹೇಳಿದರು, ಮಾತಾಡಿ ಬಂದರೆ ಏನು ನಾನು ಹಾಗೆ ಹೇಳಿದಾಗೆ ನಾನು ಒಂದು ಫಲ ಆ ಬಿ ಜೆ ಪಿ ಪಕ್ಷದಲ್ಲಿ ನಾನು ಒಂದು ಫಲ. ಅದರಲ್ಲಿ ಹತ್ತಾರುಗಳಿದ್ದು ಅದರಲ್ಲಿ ಹಿರಿಯರು ಸಹ ಆಯ್ಕೆ ಮಾಡಿದ್ದಾರೆ. ಅದರಿಂದಾಗಿ ಏನೂ ವ್ಯತ್ಯಾಸ ಆಗಿರಲಿಲ್ಲ. ಮತ್ತೆ ನಮ್ಮಲ್ಲಿ ಆ ಡೆಮೋಕ್ರೆಸಿ ಸಿಸ್ಟಮ್ ಓಪನ್ ಮತ್ತೆ ಜೋರಾಗಿ ಇರ್ತದೆ. ಎಲ್ಲರೂ ಕೇಳ್ಬೋದು, ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಕೇಳ್ಬೋದು, ಸಾಮಾನ್ಯ ಕಾರ್ಯಕರ್ತ ಒಬ್ಬ ನನ್ನನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಬೇಕಿದ್ರೂ ಆ ಪರಿಸ್ಥಿತಿಯನ್ನು ಕೇಳ್ಬೋದು. ಆ ಕೇಳಿದ್ರಿಂದಾಗಿ ಏನೂ ಸಮಸ್ಯೆ ಆಗುವುದಿಲ್ಲ. ಶಾಸಕರಿಗೆ ಮಾತುಕತೆಯಾಗಿ ಅವರಿಂದ ಪ್ರೀತಿ ವಿಶ್ವಾಸವನ್ನು ಗಳಿಸಿಯೇ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸೊ ಅವರಿಗೆ ನಾನು ಹೋಗಿ ಬಂದೆ, ಅವ್ರು ಹೇಳಿದರು ನಾನು ನಿಲ್ಲುವುದಕ್ಕಿಂತ ನಿನ್ನನ್ನು ನಿಲ್ಲಿಸುವ ಮೂಲಕ ಮತ್ತೆ ಇನ್ನೂ ಒಂದಷ್ಟು ವರ್ಷ ಈ ಬೆಂಗಳೂರಿನ ಭವಿಷ್ಯ ಕೊಡಬಹುದು, ನಾನು ನಿನ್ನ ಬೆನ್ನಿಗೆ ಇರ್ತಾನೆ, ಹಾಗಾಗಿ ಏನೇನು ಚಿಂತೆ ಮಾಡೋದ್ಬೇಡ ಅಂತ ಹೇಳಿದರು. ಅವರು ಒಂದ್ ರೀತಿಯ ನಮ್ಮನ್ನು ಹೇಳ್ತಾರೆ, ದಿಲ್ದಾರ ಮನುಷ್ಯ ಏನಿದ್ರು ಚಿಂತೆ ಹೇಳ್ತಾರೆ. ಅದೇ ರೀತಿ ಹೇಳಿದ್ದಾರೆ ಅವರು, ನಾನು ಮಾತು ಕೊಡ್ತಿದ್ದೇನೆ, ನೀನೇನ್ ಚಿಂತೆ ಮಾಡಬೇಡ ಅಂತ ಹೇಳಿದ್ದಾರೆ. ನಮ್ಗೇನು ಸಮಸ್ಯೆ ಆಗುದಿಲ್ಲ, ಅವ್ರ ಆಶೀರ್ವಾದ ಇರ್ತದೆ, ಅವ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅದು ಮುಂದುವರೆದ ಭಾಗ ಅಂತ ಹೇಳಿ ನಾವು ಮತ್ತೆ ಅದನ್ನು ಮುಂದೆ ತಗೊಂಡೋಗ್ತೇವೆ. ದೇವ್ರ ಭಕ್ತರು ಇಲ್ಲ ಅಂತ ಹೇಳಿದ್ರೆ ಹೇಳಿಬಿಡ್ತಾರೆ, ಅದು ಯಾರು ನಿಷ್ಠೂರ ಆದ್ರೊಡ್ಡಿಲ್ಲ ನಾನು ಇಲ್ಲ ಅಂತಲ್ಲಿ ಹೇಳುವಂತಾರೆ. ಅವರು ಮನಪೂರ್ವಕವಾಗಿ ಹೇಳಿದ್ದಾರೆ ನಾನು ನಿನ್ ಜೊತೆ ಇರ್ತೇನೆ, ಮತ್ತೆ ಅಕಸ್ಮಾತ್ ಎಲ್ಲಿಯಾದ್ರೂ ನೀನ್ ಸೋತರು ಸಹಿತ ನಾನು ಹಿಂದಿನ 5 ವರ್ಷ ಕೆಲಸ ಮಾಡಿದ್ದೆ ಅಲ್ಲ ಅಂತ ಆಗಿಬಿಡ್ತದೆ. ಸೊ ಅದಾಗ್ಲಿಕ್ಕೆ ಬಿಡುದಿಲ್ಲ, ನಾನು ಬೆನ್ನಿ ನಿಲ್ತೇನೆ ಮತ್ತೆ ಗೆಲ್ಲಿಸಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ತುಂಬಾ ಕುತೂಹಲ ಸೋಷಿಯಲ್ ಮೀಡಿಯಾ ಚರ್ಚೆ ಆಗುತ್ತೆ, ಯಾವ ರೀತಿ ಜೀವನ ರೂಪಿಸ್ಕೊಂಡಿದ್ದೀನಿ ಏನು ಕಲಿಸಿಕೊಟ್ಟಿದ್ದೀನಿ, ಅದಕ್ಕೆ ಏನು ಕಾರಣ ಅಂತ ಹೇಳುದು ಚರ್ಚೆ ಆಗ್ತದೆ. ನಾನು ತುಂಬಾ ಸತ್ಯ ಹೇಳಿದ್ದೇನೆ, ಡ್ರೆಸ್ ಕೋಡ್ ಅನ್ನುವಂಥದ್ದು ತುಂಬಾ ವಿಷಯ ಆಗುವುದಿಲ್ಲ, ಅದೇನು ಭಾರಿ ಒಂದು ಸಮಾಜ ಪರಿವರ್ತನೆ ವಿಷಯ ಅಂತ ಆಗುದಿಲ್ಲ. ನನ್ನ ಒಂದು ಶಿಸ್ತಿಗೋಸ್ಕರ ಅಥವಾ ನನ್ನ ಮನಸ್ಸಿಗೆ ಒಂದೇ ಒಂದು ಪ್ರಚಾರಕ್ಕ ಆ ಸಮಯವನ್ನು ನಿವೃತ್ತಿ ಆದ ನಂತರ ನನಗೊಂದು ಯಾವುದೋ ಒಂದು ಎರಡು ವಿಷಯ ನೆನಪಿರಲಿ ಅಂತೇಳಿ ಹೇಳಿ ನಾನು ಅದನ್ನು ಬಿಟ್ಟಿದ್ದೇನೆ. ಮತ್ತು ಅದು ಅನ್ನುವಂಥದ್ದು ದೊಡ್ಡ ವಿಷಯ ಆಗ್ತಿದೆ ಅಂತೇಳಿ ಹೇಳಿದ್ರೆ ನನಗೆ ಅದೇನು ದೊಡ್ಡ ವಿಷಯ ಅಂತ ಅನ್ನಿಸುವುದಿಲ್ಲ, ಸಹಜವಾದ ವಿಷಯ, ನಾನು ಹೀಗಿದ್ದೇನೆ ಇಷ್ಟು ಮಾತ್ರ, ಬೇರೆಯವರಿಗೆ ತೊಂದರೆ ಆಗುವುದಿಲ್ಲ ಅಂತೇಳಿ ಆ ರೀತಿಯಲ್ಲಿ.